ಬೆಂಗಳೂರು ಮೂಲದ ಟ್ರಾವೆಲ್ ಕಂಟೆಂಟ್ ಕ್ರಿಯೇಟರ್ ಮತ್ತು ಫಿಟ್ನೆಸ್ ತರಬೇತುದಾರ ಜ್ಯೋತಿ ವೆಂಕಟೇಶ್ ಅವರು ಇತ್ತೀಚೆಗೆ ಮಹೀಂದ್ರಾ ಟ್ರಿಯೋ ಎಲೆಕ್ಟ್ರಿಕ್ ಆಟೋದಲ್ಲಿ ಬೆಂಗಳೂರಿನಿಂದ ಕರ್ದುಂಗ್ಲಾಗೆ ತಲುಪಿದ್ದು, ಈ ಮೂಲಕ ಕರ್ದುಂಗ್ಲಾ ಪಾಸ್ಗೆ ಎಲೆಕ್ಟ್ರಿಕ್ ಆಟೋ ರಿಕ್ಷಾದಲ್ಲಿ ತಲುಪಿದ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಕರ್ದುಂಗ್ಲಾ ಪ್ರದೇಶವು ವಾಹನಗಳು ಸಂಚರಿಸುವ ವಿಶ್ವದ ಅತಿ ಎತ್ತರದ ಪ್ರದೇಶವಾಗಿದೆ. 2021 ಡಿಸೆಂಬರ್ 5ರಂದು ವಿಧಾನಸೌಧದಿಂದ ತಮ್ಮ ಪ್ರಯಾಣ ಆರಂಭಿಸಿದ್ದ ಜ್ಯೋತಿ ವೆಂಕಟೇಶ್ ಅವರು ಎಲೆಕ್ಟ್ರಿಕ್ ಆಟೋ ರಿಕ್ಷಾದಲ್ಲಿ ಸುದೀರ್ಘ ಪ್ರಯಾಣ ಮಾಡಿ ಗಿನ್ನಿಸ್ ದಾಖಲೆ ನಿರ್ಮಿಸಿದ್ದಾರೆ. ಟ್ರಿಯೋ ಎಲೆಕ್ಟ್ರಿಕ್ ಆಟೋದಲ್ಲಿ 17,852 ಅಡಿ ಎತ್ತರದ 5,359 ಮೀಟರ್ ಕರ್ದುಂಗ್ಲಾ ಪಾಸ್ ತಲುಪಿದ್ದಾರೆ. ಎಲೆಕ್ಟ್ರಿಕ್ ಟ್ರಿಯೋದಲ್ಲಿ ವೆಂಕಟೇಶ್ ಅವರ ಸಾಧನೆಯನ್ನ ಮಹೀಂದ್ರಾ ಮುಖ್ಯಸ್ಥ ಆನಂದ್ ಮಹೀಂದ್ರಾ ಅವರು ಟ್ವಿಟರ್ನಲ್ಲಿ ಹಂಚಿಕೊಳ್ಳುವ ಮೂಲಕ ವೆಂಕಟೇಶ್ ಸಾಧನೆಗೆ ಶುಭ ಕೋರಿದ್ದಾರೆ.